ಜಯ ಕರ್ನಾಟಕ ಸಂಸ್ಥಾಪಕರಾದ ಅಣ್ಣ ಮುತ್ತಪ್ಪರಾಯರವರ ಜನ್ಮದಿನದ ಅಂಗವಾಗಿ ಮೈಸೂರು ರಸ್ತೆ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ರಾಜ್ಯಾಧ್ಯಕ್ಷರಾದ ಚಂದ್ರಪ್ಪರವರು ಹಾಗೂ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಕೆಎನ್ ಜಗದೀಶ್ ರವರ ನೇತೃತ್ವದಲ್ಲಿ ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಹಾಗೂ ಮಹಿಳೆಯರಿಗಾಗಿ ಸೀರೆ ವಿತರಿಸಿ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಚೆನ್ನಾಗಿ
ಏನು ಇವತ್ತು ದಾನ ಧರ್ಮ ಕಾರ್ಯಗಳು ಅತಿ ಹೆಚ್ಚಾಗಿ ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಅವರು ಏನು ಒಂದು ದಾನ ಧರ್ಮ ಮಾಡ್ತಿದ್ದಾರೆ ಅಂದರೆ ಅದು ಮುಟ್ಟಪರಯ ಇಷ್ಟಪಡ್ತೀನಿ. ಹಾಗೆ ಏನು ಇವತ್ತು ಈ ಪುರಾತನ ದೇವಸ್ಥಾನ ಇದೆ ಗಾಳಿಯಾಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲಿ ಬೆಳಗ್ಗೆ ಅಭಿಷೇಕ ಅವರ ಹೆಸರಿನಲ್ಲಿ ಅಭಿಷೇಕ ಮಾಡಿಸಿ ಮತ್ತು ಪೂಜೆ ಎಲ್ಲ ಮಾಡಿ ಅವರಿಗೆ ಅನ್ನದಾನ ಮಾಡಿ ಹಾಗೆ ಕಾರ್ತಿಕ ಬಟ್ಟೆ ವಿತರಣೆ ಮಾಡಿ ಹಾಗೆ ಈ ಬಡವರು ಅವ್ರಿಗೆ ಸೀರೆ ಹಾಗೆ ಎಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಏನು ಇಪ್ಪತ್ತೆಂಟು ಕ್ಷೇತ್ರಗಳಿದೆ ಅದೆಲ್ಲ ಆರೋಗ್ಯ ಶಿಬಿರ ಇರ್ಬೋದು ಮತ್ತು ಒಂದು ದೇವಸ್ಥಾನಗಳ ಪೂಜೆಗಳು ಹಾಗೆ ಏನು ಬಡವರಿಗೆ ವಸ್ತ್ರದಾನಗಳು ಹಾಗೆ ಏನು ಅನಾಥಾಶ್ರಮಗಳು ಮತ್ತು ವೃದ್ಧಾಶ್ರಮಗಳಲ್ಲಿ ಮತ್ತು ಅಂಗವಿಕಲರಿಗೆ ಅವ್ರಿಗೆ ಅನ್ನದಾನ ಇರ್ಬೋದು ವಸ್ತ್ರದಾನ ಎಲ್ಲದನ್ನು ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲಿ ಅಧ್ಯಕ್ಷರು ಮಾಡ್ತಾರೆ. ಒಬ್ಬ ಅಣ್ಣನವ್ರಿಗೆ ಇನ್ನೂ ಆಯ್ಕೆ ಭಕ್ತ ಆಯುಷ ಆರೋಗ್ಯ ಭಕ್ತ ಅಂತ ಚೆನ್ನಾಗಿರ್ತಕ್ಕಂಥ ಆಶಿಸ್ತೀನಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು ಲಕ್ಷಾಂತರ ಜನರ ಏನು ಕಾರ್ಯಕರ್ತರು ನಮ್ಮ ಜಯ ಕರ್ನಾಟಕದಲ್ಲಿದ್ದಾರೆ ಅಂಥವರೆಲ್ಲರ ಆರೋಗ್ಯ ದೈವ ಅಣ್ಣ ಮುತ್ತಪ್ಪರಾಯ ಅಣ್ಣನವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಅಣ್ಣನವರ ಹುಟ್ಟುಹಬ್ಬವನ್ನು ನಾವು ವರ್ಷ ವರ್ಷವೂ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವಿ. ಆದರೆ ಅಣ್ಣ ಅವರು ಆದೇಶದಂತೆ ಅವ್ರಿಗೆ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಕಾರಣ ಯಾವುದಾದ್ರೂ ಬಡವರಿಗೆ ಏನಾದರೂ ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡೋ ಮುಖಾಂತರವಾಗಿ ನೀವು ಹುಟ್ಟುಹಬ್ಬನ ಆಚರಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಮ್ಮ ಮುತ್ತಪ್ಪರಾಯ ಅಣ್ಣವ್ರಿಗೆ ಆರೋಗ್ಯವನ್ನು ಕೊಟ್ಟು ನಮ್ಮಂಥ ಒಂದು ನಾಯಕರುಗಳನ್ನ ಬೇಕಾದಷ್ಟು ಇನ್ನೂ ಸಾವಿರಾರು ಜನಗಳನ್ನ ಅವರು ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಡ್ಲಿ. ಅವರೊಂದು ಧೀಮಂತ ನಾಯಕರಾಗಿ ನಮ್ಮ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ. ಅಣ್ಣವರು ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ದಾರೆ, ಅವರು ಒಂದು ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ದಾರೆ ಅಂತ ಇನ್ನೂ ಹೆಚ್ಚಿನದಾಗಿ ನಮ್ಮ ನಾಯಕತ್ವ ಗುಣಗಳನ್ನ ನಮ್ಗೆ ಅವರು ತಿಳುವಳಿಕೆ ಕೊಡ್ತಾ ಇರುವಂಥದ್ದಾಗಿರ್ಬೋದು, ನಮಗೆ ನಾಯಕರಾಗಲಿಕ್ಕೆ ಏನೆಲ್ಲ ಒಂದು ನಮಗೆ ಗುಣಗಳು ಬೇಕು ಅನ್ನೋದಾಗಿರ್ಬೋದು ಅದನ್ನೆಲ್ಲ ನಮ್ಮ ಅಣ್ಣ ನಮಗೆ ಬಹಳಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಜಯ ಕರ್ನಾಟಕದ ಇಡೀ ಆಯಾ ಭಾಗಗಳಲ್ಲಿ ಅವರ ಒಂದು ಹುಟ್ಟುಹಬ್ಬವನ್ನು ಅನಾಥಾಶ್ರಮದಲ್ಲಾಗಿರ್ಬೋದು ಅಥವಾ ವೃದ್ಧಾಶ್ರಮ ಆಗಿರ್ಬೋದು ಆಸ್ಪತ್ರೆಗಳಲ್ಲಾಗಿರ್ಬೋದು ಇನ್ನೂ ಕೆಲವು ಕಡೆ ಸುಮಾರು ಕಡೆ ನಮ್ಮ ಜಯ ಕರ್ನಾಟಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನಾಗಿದೆ ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡೋ ಮುಖಾಂತರವಾಗಿ ಒಂದು ಬಡವರಿಗೆ ಒಂದು ಉಚಿತವಾದಂಥ ಶಿಬಿರಗಳನ್ನು ಮಾಡೋ ಮುಖಾಂತರವಾಗಿ ಅಣ್ಣನವರ ಹುಟ್ಟುಹಬ್ಬವನ್ನು ನಾವು ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಏನಾದ್ರು ದಾನಿಗಳು ದಾನವಂತರು ಅಂತ ಅಂದರೆ ನಿಜವಾಗಿ ಇವತ್ತು ಅಣ್ಣ ಮುತ್ತಪ್ಪರು. ಯಾಕೆ ಅಂತಂದರೆ ಒಂದು ದಿವಸಕ್ಕೆ ನಾಲ್ಕು ಜನಕ್ಕಾದ್ರೂ ಸಹಾಯ ಮಾಡಿಲ್ಲ ಅಂತಂದರೆ ಅವ್ರಿಗೆ ನಿದ್ದೆ ಬರೋದಿಲ್ಲ. ಇವತ್ತು ಲಕ್ಷಾಂತರ ಜನಕ್ಕೆ ಅನ್ನದೋಸಹ ಮಾಡೋ ಮುಖೇನ, ಸಾವಿರಾರು ಜನಕ್ಕೆ ಇವತ್ತು ಬಡ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಡಿಸೋ ಮುಖೇನ, ಇವತ್ತು ಜಯಕನಕ ಸಂಘಟನೆ ಮುಖಾಂತರ ಇವತ್ತು ಸಾವಿರಾರು ಜನಕ್ಕೆ ಆರೋಗ್ಯ ವಿಚಾರಗಳು ಸಹ, ಇಂಥ ಒಂದು ಮಹಾನ್ ವ್ಯಕ್ತಿ ಇವತ್ತು ಜನ್ಮದಿನ. ಆ ಜನ್ಮದಿನವನ್ನು ನಾವು ಇವತ್ತು ನಮ್ಮ ಸಂಘಟನೆಯ ಮುಖಾಂತರ ಬೆಂಗಳೂರು ಜಿಲ್ಲೆಯ ವತಿಯಿಂದ ಇವತ್ತೇನು ಇತಿಹಾಸ ಪ್ರಸಿದ್ಧವಾದ ಗಾಳಿಯಾಂಜನೇಯ ದೇವಸ್ಥಾನ ಆ ದೇವರಿಗೆ ಮೊರೆ ಹೋಗಿದ್ದೇವೆ. ಭಗವಂತ ಅವ್ರು ಇನ್ನೂ ಆರೋಗ್ಯ ಆಯುಷನ್ನು ಕೊಟ್ಟು ಇಂಥ ಜನಸೇವೆಯನ್ನು ಮಾಡುವಂಥ ವ್ಯಕ್ತಿ ನಮಗೆ ಖಂಡಿತ ಅಗತ್ಯ ಇದೆ. ಈ ಸಮಾಜದಲ್ಲಿ ಯಾವುದೇ ಥರ ತಾರತಮ್ಯ ಇಲ್ಲದೆ ನಿಸ್ವಾರ್ಥ ಸೇವೆಯನ್ನು ಮಾಡುವಂಥ ಅಣ್ಣ ಮುತ್ತಪ್ಪರವರು ಇವತ್ತು ಇನ್ನೂ ನೂರಾರು ವರ್ಷಗಳ ಕಾಲ ಬಾಳಿ ಬದುಕಬೇಕು, ಅವರಿಗೆ ಆರೋಗ್ಯವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಗಾಳಿಯಾಂಜನೇಯ ದೇವಸ್ಥಾನದಲ್ಲಿ ಇವತ್ತು ಅಭಿಷೇಕ ಪೂಜೆಯನ್ನು ಮಾಡೋ ಮುಖೇನ ನಮ್ಮ ಜಿಲ್ಲಾ ಕ್ಷೇತ್ರದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಘಟಕದ ಅಧ್ಯಕ್ಷರು ನಮ್ಮ ಹಿರಿಯರು ರಾಜ್ಯ ಪದಾಧಿಕಾರಿಗಳೆಲ್ಲ ಸೇರ್ಕೊಂಡು ಇವತ್ತು ಇಲ್ಲಿ ಸಾಂಕೇತಿಕ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇಡೀ ಬೆಂಗಳೂರು ಜಿಲ್ಲೆಯಾದ್ಯಂತ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೇವೆ, 28 ಕ್ಷೇತ್ರದ ಸಹ ಇವತ್ತು ಮೆಡಿಕಲ್ ಕ್ಯಾಂಪ್ ಅನ್ನು ಮಾಡ್ತಾ ಇದ್ದೇವೆ. ಇವತ್ತು ಬಡ ಮಕ್ಕಳಿಗೆ ಅಂದ್ರಿಗೆ ಇವತ್ತು ಜಯದೇವ ಹಾಸ್ಪಿಟಲ್ ಇರ್ಬೋದು ಮತ್ತೆ ಇವತ್ತು ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಹೆಣ್ಣು ಮಕ್ಕಳು ಕೊಡುವ ಮುಖೇನ ಇವತ್ತು ಯಾವುದೇ ಆಡಂಬರ ಬೇಡ, ಈ ರೀತಿ ಜನಕ್ಕೆ ಹೆಲ್ಪ್ ಆಗಬೇಕು ಅಂತ ಹೇಳಿ ಜನಕ್ಕೆ ಇವತ್ತು ನಾವು ಜನಕ್ಕೆ ಉಪಯೋಗ ಆಗುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಅವರಿಗೆ ಭಗವಂತ ಒಳ್ಳೇದಾಗಿದೆ ಅಂತ ಹೇಳಿ ನಂಗೆ ಕೇಳ್ಕೊಳ್ಳಿ.